नमस्कार वीक्षकरे, चंद्रयांत्री कोनेगू यशस्वी आगिदे। इडी विश्व इवत्तु नम्म भारतद कडे तिरुगि नोडुवंतागिदे। अदरलू प्रमुखवागि इस्रोद विज्ञानिगळिगे एष्टु अभिनंदने हेळिद्रू कूड साल्दु, याकप्पा अंद्रे एष्टो अगलु रात्रि अवरु कष्टपट्टु इवत्तु इडी भारतीयरन्न ओंदु प्रौड मोमेंट गे तगोबंदिद्दारे। ಆಗಿದ್ರೆ ಚಂದ್ರಯಾನ್ 3 ಮುಗಿತು, ಇನ್ನೇನು ಅದು ವರ್ಕ್ ಮಾಡ್ತಿದೆ, ಪ್ರಜ್ಞಾನ್ ರೋವರ್ ಕೂಡ ವರ್ಕ್ ಮಾಡ್ತಿದೆ, ಇನ್ನೊಂದು ಕಡೆ ವಿಕ್ರಮ್ ಲ್ಯಾಂಡರ್ ಕೂಡ ಸಕ್ಸಸ್ಫುಲಿ ಫೋಟೋಸನ್ನು ಆಗಿರ್ಬೋದು, ಅದಕ್ಕೆ ಏನು ಕೆಲಸಕ್ಕೆ ನಾವು ಕಳಿಸಿದ್ವೋ ಆ ಕೆಲಸವನ್ನು ಮಾಡ್ತಿದೆ, 7 ಪೇಲೋಡ್ಗಳು ಕೂಡ ಸರಿಯಾಗಿ ವರ್ಕ್ ಮಾಡ್ತಿದೆ। ಸೋ ಈಗ ಎಲ್ಲರ ಕಣ್ಣು ಏನಾಗಿದೆ ಅಂದ್ರೆ ನೆಕ್ಸ್ಟ್ ಇಸ್ರೋ ಏನು ಪ್ರಾಜೆಕ್ಟ್ ಅನ್ನು ಮಾಡುತ್ತೆ ಅಂತ ಕಾತುರದಿಂದ ಕಾಯ್ತಿದೆ। ಒಂದು ಪ್ರಾಜೆಕ್ಟ್ ಬಂದು ಆದಿತ್ಯ L1, ಆದಿತ್ಯ L1 ಏನದ್ರ ಬಗ್ಗೆ ಅಂದ್ರೆ ಸೂರ್ಯನ ಬಗ್ಗೆ। L1 ಅಂತ ಏನಕ್ಕೆ ಹೆಸರಿಟ್ರು, ಆದಿತ್ಯ ಅಂತ ಏನಕ್ಕೆ ಹೆಸರಿಟ್ರು ಅಂದ್ರೆ L1 ಅಂದ್ರೆ ಒಂದು ಫೇಸಸ್ ಮಾಡ್ಕೊಂಡಿದ್ದಾರೆ, ಸೂರ್ಯನಿಂದ ಗ್ರಾವಿಟಿ ಅವಾಯ್ಡ್ ಮಾಡಬೇಕು ಮತ್ತೆ ಭೂಮಿಯಿಂದ ಗ್ರಾವಿಟಿಯನ್ನು ಅವಾಯ್ಡ್ ಮಾಡಿ ಎರಡಕ್ಕೂ ಸೆಂಟ್ರಲಿ ಅಂದ್ರೆ ಭೂಮಿ ಗ್ರಾವಿಟಿಗೂ ಅದರ ಅಟ್ರಾಕ್ಟ್ ಆಗಬರ್ದು, ಸೂರ್ಯನ ಗ್ರಾವಿಟಿಗೂ ಅದು ಅಟ್ರಾಕ್ಟ್ ಆಗದೆ ಆ ಫೇಸ್ ಅನ್ನು ನೀವು ಈ ಇಮೇಜ್ ಅಲ್ಲಿ ಏನು ನೋಡ್ತಿದ್ರು ಈ ಫೇಸ್ ಅನ್ನು L1 ಅಂತ ಕರೀತೀವಿ। ಸೋ ಆದಿತ್ಯ L1, ಆದಿತ್ಯ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನಾನು। ರವಿ, ಭಾಸ್ಕರ, ಆದಿತ್ಯ ಈ ಎಲ್ಲಾ ಹೆಸರುಗಳು ಸೂರ್ಯನ ಬೇರೆ ಹೆಸರುಗಳು ಅಷ್ಟೇ। ಅದಾದ ನಂತರ ಚಂದ್ರಯಾನ್ 4 ಬಗ್ಗೆ ಈಗ ಇಡಿ ವಿಶ್ವ ಕಾಯ್ತಿದೆ, ಅಂದ್ರೆ ಚಂದ್ರಯಾನ್ 4 ಗೆ NASA ಅವರು ಕೂಡ ಭಾರತದ ಜೊತೆ ಟೈ ಅಪ್ ಆಗಿ ಇಸ್ರೋವರ ಜೊತೆ ಟೈ ಅಪ್ ಆಗುವ ಸಾಧ್ಯತೆ ಇದೆ। ಇದನ್ನ ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿ ಮಾಡ್ತಿಲ್ಲ, ಜಪಾನ್ನ ಜೆಕ್ಸಾ ಅವರ ಜೊತೆ ಸೇರಿ ಅಂದ್ರೆ ಜಪಾನ್ ಸ್ಪೇಸ್ ರಿಸರ್ಚ್ ಸೆಂಟರ್ ಅವರ ಜೊತೆ ಸೇರಿ ಚಂದ್ರಯಾನ್ 4 ಅನ್ನು ಮಾಡ್ತಿದೀವಿ। ಇದು ಯಾವಾಗಪ್ಪ ಲಾಂಚ್ ಆಗುತ್ತೆ ಅಂದ್ರೆ 2025 ಅಥವಾ 2026 ಕ್ಕೆ ಲಾಂಚ್ ಆಗಬಹುದು ಅಂತ ಹೇಳ್ತಿದ್ದಾರೆ। ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಭಾರತದ ಇಸ್ರೋ ಲ್ಯಾಂಡರ್ ಅನ್ನು ಮಾಡುತ್ತೆ, ಜಪಾನ್ನ ಸ್ಪೇಸ್ ಸೆಂಟರ್ ಆದಂತ ಜೆಕ್ಸಾ ರೋವರ್ ಮತ್ತು ಲಾಂಚರ್ ಅನ್ನು ಮಾಡ್ತಾರೆ। ಇದು ಟೋಟಲ್ ಸರಿಸುಮಾರು ಒಂದು 6000 ಕೆಜಿ ಇರುತ್ತೆ ಅಂತ ಎಸ್ಟಿಮೇಷನ್ ಮಾಡ್ತಿದ್ರೆ, ಲ್ಯಾಂಡರ್ ಮತ್ತೆ ರೋವರ್ 350 ಕೆಜಿ ಇರುತ್ತೆ। ಅದಾದ ನಂತರ ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಇಸ್ರೋ ಅವರು ಇನ್ನೂ ಕೂಡ ಆಫೀಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ, ಈಗಾಗಿ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ। ಇದರಲ್ಲಿ ಏನೇನು ಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಇಷ್ಟು ದಿನ ಹೋಗಿ ಅಲ್ಲಿ ಟೆಸ್ಟ್ ಮಾಡ್ತಿತ್ತು, ಇನ್ ಮುಂದೆ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ಚಂದ್ರಯಾನ್ 4 ಮಾಡಬಹುದು ಅಂತ ಹೇಳ್ತಿದ್ದಾರೆ। ಅದಾದ ನಂತರ ಮುಂದಿನ ದಿನಗಳಲ್ಲಿ ಮನುಷ್ಯರನ್ನ ಅಂದ್ರೆ ಇಷ್ಟು ದಿನ ಅಮೆರಿಕ ಮಾತ್ರ ಚಂದ್ರನ ಮೇಲೆ ಮನುಷ್ಯರನ್ನ ಕಳಿಸ್ಕೊಟ್ಟಿತ್ತು, ಅದರಲ್ಲಿ ನಮ್ಮ ಕೆಲವು ಭಾರತೀಯರು ಕೂಡ ಹೋಗಿದ್ರು। ಇನ್ ಮುಂದೆ ನಮ್ಮ ಭಾರತದಿಂದ ಕೂಡ ನಮ್ಮ ಭಾರತೀಯರನ್ನ ಚಂದ್ರನ ಮೇಲೆ ಕಳಿಸ್ಕೊಡುವಂತ ಪ್ರಾಜೆಕ್ಟ್ಗಳು ತಯಾರಾಗಲಿದೆ। ಈಗ ಇಡೀ ವಿಶ್ವ ನಮ್ಮ ಭಾರತದ ಇಸ್ರೋ ಜೊತೆ ಟೈ ಅಪ್ ಆಗೋದಿಕ್ಕೆ ಮುಂದಾಗ್ತಿದೆ, ಯಾಕಪ್ಪ ಅಂದ್ರೆ ಯಾರೂ ಮಾಡದೇ ಇರುವಂತ ಒಂದು ಸಾಧನೆಯನ್ನ ನಮ್ಮ ಭಾರತ ಮಾಡಿದೆ। ಅದರಲ್ಲೂ ಪ್ರಮುಖವಾಗಿ ಯಾರೂ ಲ್ಯಾಂಡ್ ಆಗದೇ ಇರುವಂತ ಒಂದು ಜಾಗದಲ್ಲಿ ಲ್ಯಾಂಡ್ ಆಗೋದಲ್ಲದೆ ಎಲ್ಲರಿಗಿಂತ ಕಡಿಮೆ ಬೆಲೆ, ಅಂದ್ರೆ ನಾವು ರಷ್ಯಾದ ಲೂನಾ 25 ಅನ್ನು ನೋಡ್ಕೊಂಡ್ರೆ 1600 ಕೋಟಿ ಅದರದ ಎಸ್ಟಿಮೇಷನ್ ಕಾಸ್ಟ್ ಆಗಿತ್ತು, ಆದರೆ ನಮ್ಮ ಭಾರತದ ಇಸ್ರೋದ ಚಂದ್ರಯಾನ್ 3 ನೋಡೋದಾದ್ರೆ ಕೇವಲ 600 ಕೋಟಿಯಲ್ಲಿ ಚಂದ್ರನ ಮೇಲೆ ಒಂದು ಸಕ್ಸಸ್ಫುಲ್ ಆಗಿ ಅದರಲ್ಲೂ ಸೌತ್ ಪೋಲ್ ಅಲ್ಲಿ ಒಂದು ವಿಕ್ರಮ್ ಲ್ಯಾಂಡರ್ ಅನ್ನು ಲ್ಯಾಂಡ್ ಮಾಡಿದ್ದಾರೆ। ಅದಕ್ಕಾಗಿಯೇ ಕೇವಲ ಬೇರೆ ಸ್ಪೇಸ್ ಸೆಂಟರ್ಸ್ ಅಲ್ಲ, ಪ್ರೈವೇಟ್ ಕಂಪನಿಗಳು ಕೂಡ ಒಂದು ಅವರ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದಕ್ಕೆ ನಮ್ಮ ಇಸ್ರೋ ಕಡೆ ಬರ್ತಿದ್ದಾರೆ। ಏನೇ ಆಗಲಿ ಇಸ್ರೋದ ಈ ಸಾಧನೆ ಬಗ್ಗೆ ನೀವೇನು ಹೇಳ್ತೀರಾ, ಮತ್ತೆ ಚಂದ್ರಯಾನ್ 4 ಬಗ್ಗೆ ನೀವು ಕೂಡ ಕಾಯ್ತಿದ್ದೀರಾ, ಚಂದ್ರಯಾನ್ 3 ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ, ವಿಕ್ರಮ್ ಲ್ಯಾಂಡರ್ ಆಗಿರ್ಬೋದು ಅಥವಾ ಪ್ರಜ್ಞಾನ್ ರೋವರ್ ಆಗಿರ್ಬೋದು ಎರಡು ಕೂಡ ಹೆಲ್ತಿ ಆಗಿದೆ, ಸೊ 100% ಏನು 50% ಲ್ಯಾಂಡ್ ಆಗಿ ಸಕ್ಸಸ್ ಆಯ್ತು, ಅದರ ಇಮೇಜಸ್ ಕಳಿಸ್ಕೊಡುವಂಥದ್ದಾಗಿರ್ಬೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡುವಂಥದ್ದಾಗಿರ್ಬೋದು, ಅದು ಕೂಡ 100% ಸಕ್ಸಸ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ। ಏನೇ ಆಗಲಿ ಚಂದ್ರಯಾನ್ 4 ಬಗ್ಗೆ ಅದೇ ಆದಿತ್ಯ L1 ಬಗ್ಗೆ ನೀವೇನು ಹೇಳ್ತೀರಾ, ಆದಿತ್ಯ L1 ಕೂಡ ಇನ್ನೇನು ಒಂದು 2-3 ಲಾಂಚ್ ಆಗುತ್ತೆ, ಭಾರತದ ಇಸ್ರೋ ಹೆಸರನ್ನ ಮತ್ತೆ ಭಾರತದ ಹೆಸರನ್ನ ಮತ್ತಷ್ಟು ಮೇಲಕ್ಕೆ ತಗೊಂಡೋಗುತ್ತೆ ಅಂತ ಹೇಳ್ಬೋದು। ಈ ಇಸ್ರೋ ವಿಜ್ಞಾನಿಗಳ ಪರಿಶ್ರಮಕ್ಕೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ। ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ। ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಧನ್ಯವಾದಗಳು।